ಕಲ್ಪ ತೊರನಾಡು ತುಮಕೂರು ಜಿಲ್ಲೆ ಮೈಸೂರನ್ನು ಹೊರತುಪಡಿಸಿದಂತೆ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದರೆ ಈ ತುಮಕೂರು ಜಿಲ್ಲೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬಂದರೆ 3 ವಿಭಾಗಗಳಾಗಿ ವಿಂಗಡಣೆಯಾಗಿದೆ. ಚಿತ್ರದುರ್ಗಕ್ಕೆ ಶಿರಾ ಮತ್ತು ಪಾವಗಡ ಹೋದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕುಣಿಗಲ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಉಳಿದಂತೆ 8 ವಿಧಾನಸಭೆ ಕ್ಷೇತ್ರಗಳು ಈ ಒಂದು ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ. ಈ ಹಿಂದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸಂಸದ ಮುದ್ದನ್ಮೇಗೌಡರು ಆಯ್ಕೆಯಾದರೆ ಬಿಜೆಪಿಯಿಂದ ಜೆ ಎಸ್ ಬಸವರಾಜು ಮತ್ತು ಜೆ ಡಿ ಎಸ್ನಿಂದ ಎ ಕೃಷ್ಣಪ್ಪ ಅವರು ಸ್ಪರ್ಧೆಗೆ ಇಳಿದಿದ್ದರು. ಅದಾದ ನಂತರ ಎ ಕೃಷ್ಣಪ್ಪ ಅವರು ಮೃತಪಡ್ತಾರೆ. ಹೆಚ್ಚು ಏನು ಮುದ್ದನ್ಮೇಗೌಡರಿಗೆ ಮತಗಳು ಸಿಗೋದ್ರಿಂದ ಅವರು ಜಯಶೀಲರಾಗ್ತಾರೆ. ಇದಾದ ನಂತರ ಈ ಬಾರಿ ಕೂಡ ಚುನಾವಣೆ ಆಗಮಿಸಿದೆ. ಇಲ್ಲಿ ಹಿಂದೆ ಕೂಡ ಏನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಾಜ್ಯದಲ್ಲಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ಗೆ ಟಿಕೆಟನ್ನು ಕೊಡಬೇಕು ಅಂತ ಪ್ರಬಲವಾಗಿ ಕಾಂಗ್ರೆಸ್ ಏನವ ಪೈಪೋಟಿ ನಡೆಸ್ತಾ ಇದೆ. ಇದರ ನಡುವೆ ಜೆ ಡಿ ಎಸ್ ಕೂಡ ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕು ಅಂತ ಏನು ಪ್ರಯತ್ನ ನಡೀತಾನೆ ಇದೆ. ಅಂದರೂ ಇನ್ನು ಆ ಟಿಕೆಟ್ ಅಂತಿಮವಾಗಿಲ್ಲ. ಆದರೂ ಕೂಡ ಈ ಬಾರಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಯ ಮುದ್ದನ್ಮೇಗೌಡರಿಗೆ ಬಹುತೇಕ ಟಿಕೆಟ್ ಸಿಗೋ ಲಕ್ಷಣಗಳಿದೆ. ಉಳಿದಂತೆ ಇನ್ನು ಬಿ ಜೆ ಪಿಯಲ್ಲಿ ಅಂತಿಮವಾಗಿ 4 ಜನರು ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಅಂದರೆ ಕಳೆದ ಬಾರಿ ಸ್ಪರ್ಧಿಸಿದಂಥ ಜೆ ಎಸ್ ಬಸವರಾಜು ಮತ್ತು ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಇನ್ನಿಬ್ಬರು ಹೊಸ ಮುಖಗಳು ಬರೋ ಸಾಧ್ಯತೆಗಳಿದೆ. ಇದೆಲ್ಲರ ನಡುವೆ ಯಡಿಯೂರಪ್ಪ ಅವರಿಗೆ ಸಾಕಷ್ಟು ಹತ್ತಿರವಾಗಿರತಕ್ಕಂಥ ಜೆ ಎಸ್ ಬಸವರಾಜಿಗೆ ಈ ಬಾರಿಯ ಬಿ ಜೆ ಪಿ ಟಿಕೆಟ್ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಕಲ್ಪತರು ನಾಡಲ್ಲಿ ಹೇಗಿದೆ ಲೋಕಸಮರ, ಹೇಗೆ ರೆಡಿ ಆಗ್ತಿದ್ದಾರೆ ಘಟಾನುಘಟಿ ನಾಯಕರು, ಕಾಂಗ್ರೆಸ್ ಕೋಟೆಯಲ್ಲಿ ಬೇರು ಬಿಡುತ್ತಾ ಕಮಲ. ಎಸ್, ಬೆಂಗಳೂರಿನ ಭವಿಷ್ಯದ ಉಪನಗರಿ, ರಾಜಧಾನಿಯಿಂದ 19 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಹೆಬ್ಬಾಗಿಲು ತುಮಕೂರು. ಬೆಳಗಾವಿ ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಹೊಂದಿರುವ ಹಾಗೂ ಭೌಗೋಳಿಕವಾಗಿಯೂ ಅತಿದೊಡ್ಡ ಜಿಲ್ಲೆ ತುಮಕೂರು. ರಾಜಧಾನಿ ಬೆಂಗಳೂರಿಗೆ ನೇರ ನಂಟಿರುವ ತುಮಕೂರು ಹೇಗೆ ಬೃಹತ್ ನಗರವಾಗಿ ಬೆಳೀತಿದೆಯೋ ಹಾಗೆ ರಾಜಕೀಯದಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಘಟಾನುಘಟಿ ನಾಯಕರನ್ನ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣಕ್ಕೆ ಕೊಟ್ಟ ಕೀರ್ತಿ ಕಲ್ಪತರುನಾಡು ತುಮಕೂರು ಜಿಲ್ಲೆಯದ್ದು. 2019 ಲೋಕಸಭಾ ಚುನಾವಣೆ ಹಿಂದೆಂದಿಗಿಂತಲೂ ರೋಚಕ ಹಾಗೂ ಕುತೂಹಲ ಕೆರಳಿಸಿದೆ. ತುಮಕೂರು ಜಿಲ್ಲೆಯ ಲೋಕಸಭಾ ಕ್ಷೇತ್ರ ಈ ಹಿಂದೆ 10 ವರ್ಷಗಳ ಕಾಲ ಬಿಜೆಪಿ ತೆಕ್ಕೆಯಲ್ಲಿತ್ತು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮುದ್ದ ಹನುಮೇಗೌಡ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಮಾಜಿ ಸಂಸದ ಜಿ ಎಸ್ ಬಸವರಾಜು ಈ ಹಿಂದೆ ಬಿಜೆಪಿ ಸಂಸದರಾಗಿ 10 ವರ್ಷಗಳ ಕಾಲ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದ್ರು. ಈ ಬಾರಿಯ 2019 ಚುನಾವಣೆಯೂ ಸಹ ಘಟಾನುಘಟಿಗಳ ಅಖಾಡಕ್ಕೆ ಸದ್ದಿಲ್ಲದೆ ತಯಾರಾಗ್ತಿದೆ. ಈ ಮಧ್ಯೆ ಒಂದೇ ಒಂದು ಬಾರಿ ಅಂದರೆ 1996 ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಭಾಸ್ಕರಪ್ಪ ಮೊದಲ ಬಾರಿಗೆ ಗೆಲುವು ಸಾಧಿಸಿ ಜೆ ಡಿ ಎಸ್ನ ಖಾತೆ ತೆರೆದಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಜೆ ಡಿ ಎಸ್ನ ಹುರಿಯಾಳು ಗೆಲ್ಲದೆ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ನಿರಾಯಾಸ ಗೆಲುವಿಗೆ ಸಹಕರಿಸಿದೆ. ತುಮಕೂರು ಲೋಕಸಭೆ ಕ್ಷೇತ್ರದ ಆಳ ಅಗಲಬಲ್ಲ ಖ್ಯಾತಿ ಜಿ ಎಸ್ ಬಿ ಅವರದ್ದು. ಕಳೆದ 2 ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೊನೆಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಎಸ್ ಪಿ ಎಂ ಕೂಡ ಕ್ಷೇತ್ರದಲ್ಲಿ ಪ್ರಬಲರಾಗಿದ್ದು ಕಣ ರಂಗೇರಿದೆ. ಜಿಲ್ಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಅಹಿಂದ ಸಮುದಾಯದ ಬೆಂಬಲ ಪಡೆಯುವ ಅಭ್ಯರ್ಥಿಗೆ ಗೆಲುವು ಫಿಕ್ಸ್. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಒಕ್ಕಲಿಗ ಸಮುದಾಯದ ಎಸ್ ಪಿ ಮುದ್ದ ಹನುಮೇಗೌಡ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗೋದು ಬಹುತೇಕ ಖಚಿತ. ಬಿಜೆಪಿ ಹೊಸ ಪ್ರಯೋಗ ಮಾಡುವ ಬದಲು ಲಿಂಗಾಯತ ಸಮುದಾಯದ ಮಾಜಿ ಸಂಸದ ಜಿ ಎಸ್ ಬಸವರಾಜುಗೆ ಮಣೆ ಹಾಕುವ ಸಾಧ್ಯತೆ ಇದೆ. 1952 17 ಸಾರ್ವತ್ರಿಕ ಚುನಾವಣೆ ಕಂಡಿರುವ ಲೋಕಸಭಾ ಕ್ಷೇತ್ರದಲ್ಲಿ ಒಮ್ಮೆ 1962 ಉಪಚುನಾವಣೆ ಕೂಡ ನಡೆದಿದೆ. ಕಾಂಗ್ರೆಸ್ 11 ಬಾರಿ, ಬಿಜೆಪಿ 4 ಬಾರಿ, ಪ್ರಜಾ ಸೋಷಿಯಲಿಸ್ಟ್ ಹಾಗೂ ಜನತಾದಳ ತಲಾ 1 ಬಾರಿ ಗೆಲುವು ಸಾಧಿಸಿದ ಇತಿಹಾಸ ಕ್ಷೇತ್ರವಿದು. ನಮಸ್ಕಾರ ವೀಕ್ಷಕರೇ, 2019 ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಕೂಡ ಶುರುವಾಗಿದೆ. ಇವತ್ತು ನಿಮ್ಮ ಮುಂದೆ ತುಮಕೂರು ಲೋಕಸಭಾ ಕ್ಷೇತ್ರದ ವಿವರಗಳನ್ನು ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ 2014 ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆ ಇತ್ತು, ಯಾವ ರೀತಿ ಬದಲಾವಣೆ ಆಯಿತು ನೋಡೋಣ ಅಂಕಿಅಂಶಗಳ ಸಮೇತವಾಗಿ. ಎಸ್, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರಿದ್ದರು 2014 15,18,144, ಇದರಲ್ಲಿ ಚಲಾವಣೆಯಾಗಿದ್ದಂತಹ ಮತಗಳು 11,617. ತುಮಕೂರಿನ ಲೋಕಸಭಾ ಕ್ಷೇತ್ರದ 2014 ವಿಜೇತ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಎಸ್ ಪಿ ಮುದ್ದ ಹನುಮೇಗೌಡ, ಇವರು ಪಡ್ಕೊಂಡಂತಹ ಮತಗಳು 4,29,868. ಇನ್ನು ಪರಾಜಿತ ಅಭ್ಯರ್ಥಿ
ಬಿಜೆಪಿಯ ಜಿಎಸ್ ಬಸವರಾಜು ಇವರು ಪಡೆದುಕೊಂಡಂತಹ ಮತಗಳು 355,827. ಇನ್ನು ಜೆಡಿಎಸ್ನ ಎಸ್ ಎ ಕೃಷ್ಣಪ್ಪ ಇವರು 258,638 ಮತಗಳನ್ನು ಪಡ್ಕೊಳ್ತಾರೆ, ಮೂರನೇ ಸ್ಥಾನದಲ್ಲಿರ್ತಾರೆ. ಇನ್ನು ಗೆಲುವಿನ ಅಂತರವನ್ನು ಗಮನಿಸಿಕೊಳ್ಳೋದಾದರೆ 704,041 ಗೆಲುವಿನ ಅಂತರ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆಯೇ ಬಿಗ್ ಫೈಟ್. ಹೌದು, ಕಳೆದ ಬಾರಿ ಗೆದ್ದ ಎಸ್ಪಿ ಮುದ್ದಾ ಹನುಮೇಗೌಡ ಹಾಗೂ ಸೋತ ಹತ್ತಿರದ ಸ್ಪರ್ಧಿ ಜಿಎಸ್ ಬಸವರಾಜು, ಇಬ್ಬರಿಗೂ ಸ್ವಪಕ್ಷದಲ್ಲಿಯೇ ವಿರೋಧಿಗಳಿದ್ದು ಅನ್ಯ ಪಕ್ಷದಲ್ಲಿ ಸ್ನೇಹಿತರಿದ್ದಾರೆ. ಇದು ಚುನಾವಣೆಯಲ್ಲಿ ಪರಿಣಾಮ ಬೀರಲಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವುದು ಪ್ರತಿಷ್ಠೆಯಾಗಿದ್ದು ಗೆಲುವಿಗೆ ಶತ ಪ್ರಯತ್ನ ನಡೆಸಲಿದ್ದಾರೆ. ಮೋದಿ ಅಲೆಯಲ್ಲಿಯೂ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದ ಬಿಜೆಪಿ ಈ ಚುನಾವಣೆಯಾದರೂ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಮೋದಿಗೆ ಬಲ ನೀಡುವ ಹಂಬಲದಲ್ಲಿದೆ. ತುಮಕೂರು ಲೋಕಸಭಾ ಕ್ಷೇತ್ರ, ಒಟ್ಟು 10 ತಾಲೂಕಿರುವ ತುಮಕೂರು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭೆ ವ್ಯಾಪ್ತಿಗೆ ಬರುತ್ತೆ. ಶಿರಾ ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗಕ್ಕೂ, ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೂ ಬರುತ್ತವೆ. ಉಳಿದಂತೆ ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ, ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಕೊರಟಗೆರೆ, ಗುಬ್ಬಿ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರಗಳು ತುಮಕೂರು ಲೋಕಸಭಾ ವ್ಯಾಪ್ತಿಗೆ ಬರುತ್ತವೆ. 1951 2014 ತನಕ ನಡೆದ ಸಂಸತ್ ಚುನಾವಣೆಯ ಪೈಕಿ 10 ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ. ತಲಾ ಒಂದು ಪ್ರಜಾ ಸೋಷಿಯಲಿಸ್ಟ್ ಪಕ್ಷ, ಜನತಾದಳ ಪಕ್ಷ ಮತ್ತು 4 ಸಲ ಬಿಜೆಪಿ ಮತದಾರರು ಆಯ್ಕೆ ಮಾಡಿದ್ದಾರೆ. ಪ್ರತಿ ವಿಧಾನಸಭೆ ಚುನಾವಣೆಗಳಲ್ಲಿ ಜಿಲ್ಲೆಯಲ್ಲಿ ಪಾರಮ್ಯ ಮೀರಿರುವ ಜೆಡಿಎಸ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಇತಿಹಾಸವಿಲ್ಲ. 1996 ಕುರುಬ ಸಮುದಾಯದ ಸಿಎನ್ ಭಾಸ್ಕರಪ್ಪ ಜನತಾದಳದಿಂದ ಗೆದ್ದಿದ್ದು ಬಿಟ್ಟರೆ ಜೆಡಿಎಸ್ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿಯೇ ಇಲ್ಲ. 6 ಜನ ಹಾಲಿ ಶಾಸಕರ ಶಕ್ತಿ ನಂಬಿಕೊಂಡು 2014 ಚುನಾವಣೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದ ಯಾದವ ಸಮುದಾಯದ ಎ ಕೃಷ್ಣಪ್ಪ ಅವರನ್ನ ಕಣಕ್ಕಿಳಿಸಿದಂತಹ ಜೆಡಿಎಸ್ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತಾಗಿತ್ತು. ಬ್ರೇಕ್ ನಂತರ ಮಹಾಭಾರತ ಮಹಾಸಂಗ್ರಾಮಕ್ಕೆ ಸ್ವಾಗತ. ಏನಂದರೆ ಈ ಬಾರಿಯ ತುಮಕೂರು ಜಿಲ್ಲೆಯಲ್ಲಿ ಲಿಂಗಾಯತರು ಪ್ರಶ್ನಂತೆ ಗೌಡರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ದರು ಕೂಡ ಕಳೆದ ಬಾರಿಗಿಂತ ಈ ಬಾರಿ ಬಿಜೆಪಿ ಏನು ಸೋಲಿಸೋದಕ್ಕೆ JDS ಹಿಂಬಾಗಿಲಿಂದ ಕಾಂಗ್ರೆಸ್ಗೆ ಸಪೋರ್ಟನ್ನು ಮಾಡಿತ್ತು. ಆದರೆ ಈ ಬಾರಿ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದರಿಂದ ಮೈತ್ರಿ ಸರ್ಕಾರಕ್ಕೆ ಇದ್ದ ಅಭ್ಯರ್ಥಿಗೆ ಹೆಚ್ಚು ಬೆಂಬಲನ ವ್ಯಕ್ತಪಡಿಸುವ ಸಾಧ್ಯತೆಗಳಿದೆ. ಇನ್ನು ಲಿಂಗಾಯತರಲ್ಲಿ ಯಾರು ಅಂತ ಹುಡುಕೋದಾದರೆ ಸಾಕಷ್ಟು ಈ ಜಿಲ್ಲೆಯ ಆಳ ಅಗಲವನ್ನು ಅರಿತವರು GS ಬಸವರಾಜು. ಇವರಿಗೆ ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಅವರು ಸಾಕಷ್ಟು ನೇರವಾಗಿ ಅಂದರೆ JDS ಕಾಂಗ್ರೆಸ್ ಮೈತ್ರಿಯ ಒಂದು ಅಭ್ಯರ್ಥಿಗೆ ನೇರ ಹಣಾಹಣಿಯನ್ನು ಕೊಡುವ ಸಾಧ್ಯತೆ ಕೂಡ ಇದೆ. 2014 ನಡೆದ ಹಾಗೆ ಮತ್ತೆ ಆಗುತ್ತಾ? ವಿಧಾನಸಭೆ ರಿಸಲ್ಟ್ ಎಲ್ಲೂ ಪರಿಣಾಮ ಬೀರುತ್ತಾ? ತುಮಕೂರಿನಲ್ಲಿರುವ ಆಕಾಂಕ್ಷಿಗಳು ಯಾರ್ಯಾರು? 2014 ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸೋರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ SP ಮುದ್ದಾ ಹನುಮೇಗೌಡ. 70,000 ಹೆಚ್ಚು ಮತಗಳ ಅಂತರದಿಂದ ಹಿರಿಯ ರಾಜಕಾರಣಿ ಬಿಜೆಪಿ ಅಭ್ಯರ್ಥಿ GS ಬಸವರಾಜು ಅವರನ್ನ ಮಣಿಸಿದ್ರು. ಕಳೆದ ಬಾರಿ ಚುನಾವಣೆಯಲ್ಲಿ ಮತದಾನ ಮುಗಿದ ನಂತರ JDS ಅಭ್ಯರ್ಥಿ ಎಂ ಕೃಷ್ಣಪ್ಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಕೊನೆ ಕ್ಷಣದಲ್ಲಿ ಚುನಾವಣೆ ಅಖಾಡಕ್ಕೆ ಇಳಿದಿದ್ದ ಅವರು 2.5 ಲಕ್ಷ ಮತಗಳನ್ನು ಪಡೆದಿದ್ರು. ಹಾಗಾದ್ರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತ ಸಿಕ್ತು ಅಂತ ನೋಡೋಣ ಬನ್ನಿ. 2014 ಲೋಕಸಭಾ ಚುನಾವಣೆಯ ವಿಧಾನಸಭೆ ಕ್ಷೇತ್ರವಾರು ಮತಗಳ ವಿವರವನ್ನು ನೋಡೋದಾದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಕಾಂಗ್ರೆಸ್ಸಿಗೆ ಬಂದಂತಹ ಮತಗಳು 57,862, ಬಿಜೆಪಿಗೆ ಬಂದಂತಹ ಮತಗಳು 45,863. ಇನ್ನು ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ 43,502 ಕಾಂಗ್ರೆಸ್ಗೆ, 58,261 ಬಿಜೆಪಿಗೆ. ಇನ್ನು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 51,930 ಕಾಂಗ್ರೆಸ್ಗೆ, 33,193 ಬಿಜೆಪಿಗೆ. ತುಮಕೂರು ನಗರ ಕ್ಷೇತ್ರದಿಂದ 57,629 ಕಾಂಗ್ರೆಸ್ಗೆ, ಬಿಜೆಪಿಗೆ 63,675. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 49,233 ಮತಗಳು ಬಂದರೆ ಬಿಜೆಪಿಗೆ 54,319 ಮತಗಳು ಬರ್ತವೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 64,492 ಕಾಂಗ್ರೆಸ್ಗೆ, 30,909 ಬಿಜೆಪಿ ಪರವಾಗಿ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಿಂದ 44,064 ಮತಗಳು ಕಾಂಗ್ರೆಸ್ಗೆ, 46,789 ಬಿಜೆಪಿಗೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ 60,923 ಮತಗಳು ಕಾಂಗ್ರೆಸ್ಗೆ, ಹಾಗೆ ಬಿಜೆಪಿಗೆ 22,385 ಮತಗಳು. ತುಮಕೂರು ಲೋಕಸಭೆ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಭರ್ಜರಿ ಫಸಲು ನೀಡುತ್ತೆ ಎಂಬುದೇನೋ ನಿಜ. ಆದರೆ
ಕಾಂಗ್ರೆಸ್ನಿಂದಲೇ ಬಿಜೆಪಿಗೆ ವಲಸೆ ಬಂದಿರುವ ಜಿಎಸ್ ಬಸವರಾಜು ಪಕ್ಷವನ್ನೂ ಮೀರಿ ಜನಸಂಪರ್ಕ ಹೊಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ನಗರ ಕ್ಷೇತ್ರದಿಂದ ಅವರ ಮಗ ಜ್ಯೋತಿ ಗಣೇಶ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿರೋದೇ ಅದಕ್ಕೆ ಸಾಕ್ಷಿ. ಇಡೀ ಜಿಲ್ಲೆಯಲ್ಲಿ ಬಹುತೇಕ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಪ್ರಭಾವವೇ ಎದ್ದು ಕಾಣುತ್ತೆ. ಅಲ್ಲೊಂದು ಇಲ್ಲೊಂದು ಭರವಸೆಯ ಚುಕ್ಕಣಿಗಳಂತೆ ಬಿಜೆಪಿಗೆ ಸ್ಥಾನಗಳು ಲಭಿಸಿವೆ. ತುಮಕೂರಿನ ಹಾಲಿ ಶಾಸಕರು ಯಾರಿದ್ದಾರೆ ನೋಡೋಣ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಬಿಜೆಪಿಯ ಜೆಸಿ ಮಾಧುಸ್ವಾಮಿ ಇದ್ದಾರೆ, ತಿಪಟೂರಿನಲ್ಲಿ ಬಿಜೆಪಿಯ ಬಿಸಿ ನಾಗೇಶ್ ಇದ್ದಾರೆ, ತುರುವೇಕೆರೆನಲ್ಲೂ ಕೂಡ ಬಿಜೆಪಿ ಪ್ರಾಬಲ್ಯ ಇದೆ, ಮಸಾಲೆ ಜಯರಾಮ್ ಶಾಸಕರಾಗಿದ್ದಾರೆ, ಗುಬ್ಬಿಯಿಂದ ಎಸ್ ಆರ್ ಶ್ರೀನಿವಾಸ್ ಜೆಡಿಎಸ್ನ ಶಾಸಕರು ಹಾಗೆ ಸಚಿವರು ಕೂಡ, ತುಮಕೂರು ನಗರದಲ್ಲಿ ಬಿಜೆಪಿಯ ಜ್ಯೋತಿ ಗಣೇಶ್ ಇದ್ದಾರೆ, ತುಮಕೂರು ಗ್ರಾಮಾಂತರದಲ್ಲಿ ಜೆಡಿಎಸ್ನ ಗೌರಿಶಂಕರ್, ಕೊರಟಗೆರೆಯಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಾಸಕರಾಗಿದ್ದಾರೆ, ಇನ್ನು ಮಧುಗಿರಿಯಲ್ಲಿ ಜೆಡಿಎಸ್ನ ವೀರಭದ್ರಯ್ಯ ಶಾಸಕರಾಗಿದ್ದಾರೆ. ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ ಈ ಬಾರಿ. ದೋಸ್ತಿಗಳಿಂದ ಸ್ಪರ್ಧಿಸ್ತಿರೋದು ಜೆಡಿಎಸ್. ಇನ್ನು ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲು ಘಟಾನುಘಟಿ ನಾಯಕರೇ ಪ್ರಯತ್ನ ಪಡುತ್ತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದ್ರೆ ಬಿಜೆಪಿ ಗೆಲುವು ಕಷ್ಟವಾಗಲಿದೆ. ಹೀಗಾಗಿ ಈ ಬಾರಿಯೂ ಮುದ್ದ ಹನುಮೇಗೌಡರೇ ಸ್ಪರ್ಧಿ ಅನ್ನೋ ಮಾತುಗಳಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಆದ ಸೀಟು ಹಂಚಿಕೆಯಲ್ಲಿ ದೋಸ್ತಿಗಳಿಂದ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಟ್ಟ ಪರಿಣಾಮ ಮುದ್ದ ಹನುಮೇಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧಿಸಲ್ಲ. ಹೀಗಾಗಿ ಇವರ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಕೆರಳಿಸಿದೆ. ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಕೂಡ ನಾನೂ ಆಕಾಂಕ್ಷಿಯೇ, ಒಂದು ವೇಳೆ ಜೆಡಿಎಸ್ಗೆ ತುಮಕೂರನ್ನ ಬಿಟ್ಕೊಟ್ರೆ ನಾನು ಕೂಡ ಪಕ್ಷೇತರ ಅಭ್ಯರ್ಥಿ ಆಗಿ ಕಣಕ್ಕೆ ಇಳಿತೀನಿ ಅಂದಿದ್ದಾರೆ. ನನ್ನ ವೈಯಕ್ತಿಕವಾಗಿ ನಾನು ಜನರಿಗೆ ಹೇಳ್ಬಿಡ್ತೀನಿ, ನೋಡಪ್ಪ ನಾನು ಈ ತರ ನಿರ್ಣಯ ಬರಬೇಕು ಅಂತ ಇದ್ದೀನಿ, ನೀವೆಲ್ಲ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ತೀನಿ. ಅದ್ರ ಮೇಲೆಲ್ಲ ಏನ್ ಹೇಳ್ತಾರೆ ನೋಡಿ ತೀರ್ಮಾನ ಮಾಡ್ತೀನಿ. ನೋಡ್ರಿ, ದೇವೇಗೌಡರಿಗೆ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರು ಮೊಮ್ಮಕ್ಕಳನ್ನ ರಾಜಕೀಯದಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡೋವರೆಗೂ ಅವ್ರಿಗಿದ್ದ ಅಭಿಪ್ರಾಯನೇ ಬೇರೆ, ಈ ಘೋಷಣೆ ಮಾಡಿದ ಮೇಲೆ ಅವ್ರ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯನೇ ಬೇರೆ. ಈಗ ಮುದ್ದನ್ಮೇಗೌಡ ಯಾರ್ರಿ, ಅವ್ರ ಮಕ್ಕಳಿಗಲ್ವೇನ್ರಿ, ಅವ್ರ ಸೀಟನ್ನ ಇವರು ತಪ್ಪಿಸ್ಕೊಂಡು ಇವ್ರು ನಿಂತ್ಕೊಳ್ತೀನಿ ಅಂತ ಹೇಳಿ ಬಂದ್ರೆ ಏನಪ್ಪ ಅದರ್ಥ ಹೇಳಿ? ಇವ್ರ ಮಕ್ಕಳಿಗೆ ಉದ್ದಾರಕ್ರ ಇವರು. ಜೆಡಿಎಸ್ಗೆ ಈಗ ತುಮಕೂರು ಬಿಟ್ಕೊಟ್ಟಿರುವ ಪರಿಣಾಮ ಜೆಡಿಎಸ್ ವರಿಷ್ಠ ದೇವೇಗೌಡರೇ ಸ್ಪರ್ಧಿಸುವ ಚಿಂತನೆ ನಡೆಸಿದ್ದಾರಂತೆ. ಮತ್ತೊಂದು ಕಡೆ ರಮೇಶ್ ಬಾಬು, ಸಿಬಿ ಸುರೇಶ್ ಬಾಬು, ಎಂಟಿ ಕೃಷ್ಣಪ್ಪ ಆಕಾಂಕ್ಷಿಗಳು. ಪ್ಲಸ್ ಮೈನಸ್ ಅಂತ ಏನಿಲ್ಲ, ನಾವು ಯಾವತ್ತೂ ಚುನಾವಣೆಗಳಲ್ಲಿ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಜನಗಳನ್ನ ತಾಲೂಕಿನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗದ ರೀತಿಯಲ್ಲಿ ತಾಲೂಕಿನ ಅಭಿವೃದ್ಧಿ ಆಗ್ಬೋದು, ಎಲ್ಲದಕ್ಕೂ ಕೂಡ ಒತ್ತನ್ನ ಹೆಚ್ಚಿಂದ ಕೊಟ್ಟಿರೋದ್ರಿಂದ ಖಂಡಿತ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಮಾಜಿ ಸಂಸದ ಜಿಎಸ್ ಬಸವರಾಜು ಟಿಕೆಟ್ ಪಡೆಯುವ ವಿಶ್ವಾಸದಿಂದ ಈಗಾಗಲೇ ಪ್ರಚಾರ ಆರಂಭಿಸಿದ್ದಾರೆ. ಮಾಜಿ ಶಾಸಕ ಬಿ ಸುರೇಶ್ ಗೌಡ, ಮಾಜಿ ಸಚಿವ ಸೊಗಡು ಶಿವಣ್ಣ ಹೆಸರನ್ನ ಅವರ ಅಭಿಮಾನಿಗಳಷ್ಟೇ ಹೇಳ್ತಾರೆ. ಬಿಜೆಪಿ ಶಾಸಕ ಜೆಸಿ ಮಾಧುಸ್ವಾಮಿ ಕಣಕ್ಕಿಳಿಸಲು ಚಿಂತನೆ ನಡೆಸಿದೆ. ಬಿಎಸ್ವೈ ಪುತ್ರ, ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಸಿ ಸೋಮಶೇಖರ್, ಕೆಪಿಎಸ್ಸಿ ಮಾಜಿ ಸದಸ್ಯ ದಯಾಶಂಕರ್ ಹೆಸರು ಹರಿಬಿಟ್ಟಿರೋದು ಚುನಾವಣಾ ಕಣದಲ್ಲಿ ಕುತೂಹಲ ಮೂಡಿಸಿದೆ. 2019 ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ತುಮಕೂರು ಲೋಕಸಭೆಯಲ್ಲಿ ನೋಡೋಣ. ಬಿಜೆಪಿಯಿಂದ ಜಿಎಸ್ ಬಸವರಾಜು, ಇವರು ಸಂಸದರು ಕೂಡ ಆಗಿದ್ರು, ಈಗ ಮಾಜಿ ಸಂಸದರಾಗಿದ್ದಾರೆ. ಸೊಗಡು ಶಿವಣ್ಣ ಮಾಜಿ ಸಚಿವರು ಕೂಡ ಹೌದು, ಶಾಸಕರು ಕೂಡ ಹೌದು. ಇನ್ನು ಸುರೇಶ್ ಗೌಡ ಮಾಜಿ ಶಾಸಕರು ತುಮಕೂರು ಗ್ರಾಮಾಂತರದಲ್ಲಿ, ಜೆಸಿ ಮಾಧುಸ್ವಾಮಿ ಹಾಲಿ ಶಾಸಕರು, ಎಂಎನ್ ಚಂದ್ರಶೇಖರ್ ಇವರ ನಡುವೆ ಪೈಪೋಟಿ ಇದೆ. ಇದರಲ್ಲಿ ಯಾರಿಗೆ ಕನ್ಫರ್ಮ್ ಇನ್ನೂ ಕೂಡ ಆಗಿಲ್ಲ. ಇನ್ನು ಜೆಡಿಎಸ್ನಿಂದ ತೀವ್ರ ಹೆಸರು ಕೇಳಬರ್ತಾ ಇದೆ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಯಾರಾಗಬಹುದು? ಎಚ್ ಡಿ ದೇವೇಗೌಡರ ಹೆಸರು ತುಮಕೂರು ವಿಧಾನಸಭಾ ಕ್ಷೇತ್ರದಲ್ಲಿ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು ಅಂತ ಮಾತು ಕೇಳಬರ್ತಾ ಇದೆ. ರಮೇಶ್ ಬಾಬು ಫೈಟಲ್ಲಿದ್ದಾರೆ, ಸಿ ಬಿ ಸುರೇಶ್ ಬಾಬು ಇದ್ದಾರೆ, ಹಾಗೆ ಜೆಡಿಎಸ್ನ ಎಂ ಟಿ ಕೃಷ್ಣಪ್ಪ ಇಲ್ಲಿ ಫೈಟ್ನಲ್ಲಿ ಇದ್ದಾರೆ. ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಬಹುಶಃ ಮುದ್ದ ಹನುಮೇಗೌಡರು, ಹಾಲಿ ಸಂಸದರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆಯೇ ಮಧುಗಿರಿಯ ಮಾಜಿ ಶಾಸಕ ಕೆ ಎನ್ ರಾಜಣ್ಣ ಕೂಡ ಸ್ಪರ್ಧೆಯೊಡ್ಡುವಂತಹ ಸಾಧ್ಯತೆ ಇದೆ. ಇವರಿಷ್ಟು ಜನ ತುಮಕೂರಿನ ಲೋಕಸಭೆಯಲ್ಲಿ ಸ್ಪರ್ಧಿಸುವ ಅಪೇಕ್ಷೆ ಹೊಂದಿದ್ರೂ ಒಂದು ಪಕ್ಷದಿಂದ ಒಬ್ಬರಿಗೆ ಮಾತ್ರ ಟಿಕೆಟ್ ಸಿಗುವ ಕಾರಣದಿಂದ ಯಾರಿಗೆ ಟಿಕೆಟ್ ಒಲಿಯಲಿದೆ ಅನ್ನೋದು ಸಾಕಷ್ಟು ಕುತೂಹಲದ ಅಂಶ. ಮತ್ತೊಂದು ಕಡೆ ಇಲ್ಲಿ ಅಭ್ಯರ್ಥಿ ಆಯ್ಕೆಗೆ ಮಾನದಂಡವೂ ಕೂಡ ಇಲ್ಲಿ ಜಾತಿವಾರು ಲೆಕ್ಕಾಚಾರವೇ ಪ್ರಮುಖ.
ಬ್ರೇಕ್ ನಂತರ ಮಹಾಭಾರತ ಮಹಾಸಂಗ್ರಾಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದಂತೆ ಇಲ್ಲಿನ ಅಹಿಂದ ಮತಗಳು ಕೂಡ ಒಂದು ಅಭ್ಯರ್ಥಿಯ ಒಂದು ಪಕ್ಷದವನ್ನ ನಿರ್ಣಯ ಮಾಡೋದು ಅಹಿಂದ ಮತಗಳು. ಈ ಅಹಿಂದ ಮತಗಳು ಯಾರು ಹೆಚ್ಚು ಪಡ್ಕೋತಾರೋ ಅವರಿಗೆ ಸಹಜವಾಗಿ ಸುಲಭವಾಗಿ ಅವರು ಗೆಲುವನ್ನು ಸಾಧಿಸ್ತಾರೆ. ಇನ್ನು BJP ಏಕಾಂಗಿಯಾಗಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರು ಕೂಡ ಅವರು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು, ಅವರಿಗೆ ಆ ಲಿಂಗಾಯತ ಸಮುದಾಯದ ಮಾತ್ರ ಓಟು ಹೆಚ್ಚಾಗಿ ಬೀಳುತ್ತೆ, ಉಳಿದ ಅಹಿಂದ ಮತಗಳು ಅದು ಬೀಳೋ ಪ್ರಮಾಣ ಕಡಿಮೆ. ಈ ಎಲ್ಲದರ ನಡುವೆ ಆ BJP ಮತ್ತು ಏನು ಕಾಂಗ್ರೆಸ್ ಮತ್ತು JDSನ ಒಮ್ಮತದ ಅಭ್ಯರ್ಥಿಯಾದಲ್ಲಿ ಅವರಿಗೆ ಒಕ್ಕಲಿಗ ಮತಗಳು ಕೂಡ ಬೀಳುತ್ತೆ. ಈ ಹಿಂದೆ ಒಕ್ಕಲಿಗ ಮತಗಳಿಗೆ ಏನು ಆ JDSನ ಕೆಲವು ಮುಖಂಡರು ಮತ್ತು ಕಳೆದ ಬಾರಿ ಗೆಲುವನ್ನು ಸಾಧಿಸಿದಂಥ ಮುದ್ದಾನ್ ಮೌಡರಿಗೆ ಪರೋಕ್ಷವಾಗಿ ಮತಗಳನ್ನು ನೀಡೋದಕ್ಕೆ ನಿರ್ಣಾಯಕ ಪಾತ್ರನ ವಹಿಸಿದರು. ಹಾಲಿ ಸಂಸದರ ಕಾರ್ಯದ ಬಗ್ಗೆ ಜನ ಏನು ಹೇಳ್ತಾರೆ? ಕ್ಷೇತ್ರದ ಅಭಿವೃದ್ಧಿಗೆ ಹಾಲಿ ಸಂಸದರ ಕೊಡುಗೆ ಏನು? ತುಮಕೂರಿನ ಹಾಲಿ ಸಂಸದ ಉತ್ತಮ ಸಂಸದೀಯ ಪಟು ಅನಿಸಿಕೊಂಡಿರುವ SP ಮುದ್ದಾ ಹನುಮೇಗೌಡ ಅವರಿಗೆ ಅನ್ಯ ಪಕ್ಷಗಳಿಗಿಂತ ಸ್ವಪಕ್ಷದಲ್ಲಿಯೇ ವಿರೋಧಿಗಳು ಜಾಸ್ತಿ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಜನಸಾಮಾನ್ಯರ ಸಂಸದ ಎಂಬ ಪ್ರೀತಿಗೆ ಪಾತ್ರವು ಹೆಚ್ಚು ಗಮನ ಸೆಳೆಯುತ್ತೆ. ಸಂಸತ್ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಹೆಗ್ಗಳಿಕೆ ಇದೆ. ಜಿಲ್ಲೆಯ ಪ್ರಮುಖ ರಸ್ತೆಯಾಗಿರುವ ರಾಷ್ಟ್ರೀಯ ಹೆದ್ದಾರಿ 206 ಚತುಷ್ಪಥವಾಗಿ ಮೇಲ್ದರ್ಜೆಗೇರಿದ್ದು, ಇಸ್ರೋ ಘಟಕ ಆರಂಭಿಸಿದ್ದು, ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಸಂಸತ್ನಲ್ಲಿ ದನಿಯೆತ್ತಿದ್ದು ಚುನಾವಣೆಯಲ್ಲಿ ಹೇಳಿಕೊಳ್ಳುವ ವಿಷಯವಾಗಿದೆ. ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಜಿಲ್ಲೆಯೆಲ್ಲೆಡೆ 270 ಶುದ್ಧ ನೀರು ಘಟಕ ಹಾಗೂ ಸಮುದಾಯ ಭವನಗಳಿಗೆ ನೀಡಿರೋದು ಜನರ ಮನಸೆಳೆದಿದೆ. ದೇಶಾದ್ಯಂತ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆ ಇದೆ. ಈ ನಡುವೆ ರಾಜ್ಯ ಸರ್ಕಾರದಿಂದ ಸಮ್ಮಿಶ್ರ ಸರ್ಕಾರದ ಅಲೆ ಕೂಡ ಇದೆ. ಈ ಎರಡರ ನಡುವೆ ಗೆಲ್ಲೋರು ಯಾರು ಅನ್ನೋ, ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಜನರಲ್ಲಿ ಸಾಕಷ್ಟು ಸೃಷ್ಟಿ ಮಾಡಿದೆ. ಇನ್ನಲ್ಲಿ ನಮ್ಮ ಜೊತೆಗೆ ಒಂದಷ್ಟು ಜನ ಸಾರ್ವಜನಿಕರಿದ್ದಾರೆ. ಇವರು ಯಾರು, ಈ ಲೋಕಸಭಾ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ ಅವರಿಂದ ಕಣ? ಸರ್, ಈಗ ಚುನಾವಣೆ ಬರ್ತಾ ಇದೆ, ಯಾವೆಲ್ಲ ಪಕ್ಷ ಈಗ ಪಕ್ಷಗಳು ಕೂಡ ಸಾಕಷ್ಟು ತಯಾರಿಯನ್ನು ಮಾಡ್ಕೊತಾ ಇದೆ, ಯಾರು ಬಂದರೆ ಸೂಕ್ತ ಅನ್ನೋದು ನಿಮ್ಮ ಅಭಿಪ್ರಾಯ? ನಾವೆಲ್ಲ ಸಾರ್ವಜನಿಕರು ಯೋಚನೆ ಮಾಡ್ತಿದ್ದೀವಿ. ಈ ದೇಶದಲ್ಲಿ ಸುಮಾರು 75 ವರ್ಷ ಸ್ವತಂತ್ರ ಆದಮೇಲೆ ಭ್ರಷ್ಟಾಚಾರ ರಹಿತ ಸರ್ಕಾರಗಳು ಬರಬೇಕು ಅಂತ ಯೋಚನೆ ಮಾಡಿದ್ವಿ. ಅದೇ ರೀತಿ ಇವತ್ತು ಮೋದಿಯವರು ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಿ ಆದರೆ ಒಳ್ಳೇದು ಅಂತೇಳಿ ಎಲ್ಲರೂ ಭಾವನೆ ಹಳ್ಳಿಗಳಲ್ಲಿ ನಾವೆಲ್ಲ ಮಾತಾಡ್ಕೊಂತ ಇದ್ವಿ. ಸಂಸದ ಮುದ್ದಾ ಹನುಮೇಗೌಡರು ಹೇಳಲು ಒಳ್ಳೆಯ ಸಂಸದೀಯ ಪಟುವಾದರೂ ಜನರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ದಾರಾ ಎಂಬ ಪ್ರಶ್ನೆಯಾಗಿಯೇ ಉಳಿದು ಬಿಟ್ಟಿದೆ. ಅದಕ್ಕೆ ಜನರು ಏನು ಹೇಳ್ತಾರೆ ನೋಡಿ. ಮುದ್ದನ್ಮೇಗೌಡರು MP ಆದ ನಂತರ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಜೋಡಿಸ್ಕೊಂಡಿದ್ರು ಸಹಿತ ಭಾಳಷ್ಟು ಜನರ ಒಂದು ಸಂಪರ್ಕಕ್ಕೆ ಸಿಗೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದಷ್ಟು ಸರ್ಕಾರ ಅವತ್ತಿಂದನೂ ಸಹ ಕೇಂದ್ರ ಸರ್ಕಾರ ತುಮಕೂರಿಗೆ ಅದರದೇ ಆದಂತಹ ಕೊಡುಗೆಗಳನ್ನು ನೀಡಿದೆ. ನಮ್ಮದು ಭ್ರಷ್ಟಾಚಾರ ಆಡಳಿತ ಬರಬೇಕು ಅಂತೇಳಿ ನಾವು ಯುವಕರೆಲ್ಲ ಏನು ಒಮ್ಮತದಿಂದ ಇದು ಮಾಡಿದ್ವಿ, ಅದೇ ರೀತಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದಾರೆ ನಮ್ಮ ಮೋದಿಯವರು. ಮೋದಿಯವರ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ, ಇಂದು ಇರುತ್ತೆ, ಮುಂದೇನೂ ಇರುತ್ತೆ. ಈ ಬಾರಿ ಕೂಡ ಕಾಂಗ್ರೆಸ್ ಮತ್ತು JDS ಒಂದಾದರೆ ಎರಡೂ ಹೊಂದಾಣಿಕೆ ನೋಡ್ಕೊಂಡ್ರೆ ಸತಿ ಇಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ JDS ಆಗಲಿ ಎರಡರಲ್ಲೊಬ್ಬರು ಗೆಲ್ಬೋದು. ಯಾಕಪ್ಪ ಅಂದರೆ ಎರಡೂ ಮತಗಳನ್ನು ಜೊತೆ ಆದರೆ ಮಾತ್ರ, ಇಲ್ಲಾಂದರೆ 100% BJP ಗೆಲ್ಲುತ್ತೆ. ನಮ್ಮ ಮೋದಿಯವರು ವರ್ಚಸ್ಸು ಜಾಸ್ತಿ ಇದೆ. ಈಗ ಏನು ನೋಟ್ ಬ್ಯಾನ್ ಆಗಿರ್ಬೋದು, ಆಮೇಲೆ ಬಡವರು ಕೆಲಸಗಳು ಸುಮಾರು ಇದೆ, ಉಜ್ವಲ ಗ್ಯಾಸ್ ಕೊಟ್ಟಿರೋದು, ಆಮೇಲೆ ಇದು ಮುದ್ರಾ ಯೋಜನಾ, ಆಯುಷ್ ಭಾರತ್ ಅಂತ ಒಂದು ಆರೋಗ್ಯ ಕಾರ್ಡು, ಆಮೇಲೆ ಪ್ರತಿ ಬಡವರಿಗೆಲ್ಲ ಒಂದು ಮನೆಗಳು ಕೊಡಬೇಕು ಅಂತ ಒಂದು 22nd ಒಳಗೂ ಇದೆ, ಮನೆಗಳು ಪ್ರತಿ ಬಡವರಿಗೆಲ್ಲ ಕೊಡಬೇಕು ಅಂತ. ಅದಕ್ಕೆ ಮೋದಿ ವರ್ತಸ್ ಇದೆ ಜಾಸ್ತಿ, ಅದಕ್ಕೆ ಮೋದಿಯವರು ಈ ಸರಿ ಬಂದೇ ಬರ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ. ವಿವಿಧ ಯೋಜನೆಯಲ್ಲಿ ಜಿಲ್ಲೆಗೆ 4,050 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಸಂಸದ SPM ಸಂಸತ್ನಲ್ಲಿ 92% ಫಸ್ಟ್ ಕ್ಲಾಸ್ ಅಟೆಂಡೆನ್ಸ್ ಇದೆ. 5 ವರ್ಷದಲ್ಲಿ ಅವರಿಗೆ ಸಿಕ್ಕ 24 ಕೋಟಿ ರೂಪಾಯಿ ಅನುದಾನದಲ್ಲಿ 96% ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಜನರ ಕೆಲಸ ಮಾತ್ರ ಆಗಿಲ್ಲವಂತೆ. ಜಾತಿ ಲೆಕ್ಕಾಚಾರ ತುಮಕೂರಿನಲ್ಲಿ ವರ್ಕೌಟ್ ಆಗುತ್ತಾ? ವಿಧಾನಸಭೆ ಚುನಾವಣೆಯಲ್ಲಿ ಪಾರಮ್ಯ ಮೆರೆಯುವ JDS ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಇತಿಹಾಸವಿಲ್ಲ. 1996 ಕುರುಬ ಸಮುದಾಯದ CN ಭಾಸ್ಕರಪ್ಪ ಜನತಾದಳ ಪಕ್ಷದಿಂದ ಗೆದ್ದಿದ್ದು ಬಿಟ್ಟರೆ JDS ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿಲ್ಲ. 6 ಹಾಲಿ ಶಾಸಕರ ಶಕ್ತಿ ನಂಬಿಕೊಂಡು 2014 ಚುನಾವಣೆಯಲ್ಲಿ ಯಾದವ ಸಮುದಾಯದ A. ಕೃಷ್ಣಪ್ಪ ಅವರನ್ನು ಕಣಕ್ಕಿಳಿಸಿದ್ದ JDS 3ನೇ ಸ್ಥಾನ ಪಡೆದಿತ್ತು.
2009ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಎಸ್ಪಿ ಮುದ್ದಹನುಮೇಗೌಡ ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡಿದ್ರು. ಹಾಗಾಗಿ ಕಾಂಗ್ರೆಸ್ ಜೆಡಿಎಸ್ ಚುನಾವಣೆ ಮೈತ್ರಿಯಾದರೂ ಜೆಡಿಎಸ್ ಕ್ಷೇತ್ರವನ್ನ ಬಯಸುವ ಸಾಧ್ಯತೆ ಕಡಿಮೆ. ಹಾಗಾದ್ರೆ ಮತದಾರರ ವಿವರ ಹಾಗೆ ಜಾತಿ ಲೆಕ್ಕಾಚಾರ ಹೇಗಿದೆ ನೋಡೋಣ ಬನ್ನಿ. 2019ರ ಲೋಕಸಭಾ ಚುನಾವಣೆಯ ಅಂಕಿಅಂಶಗಳನ್ನು ನೋಡೋಣ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ತುಮಕೂರು ಲೋಕಸಭೆಗೆ. ಸೊ ಮತದಾರರು ಇಲ್ಲಿ ಪುರುಷರು 797,512, ಮಹಿಳಾ ಮತದಾರರು 797,191. ಸೊ ಇಲ್ಲಿ ಒಟ್ಟು ಮತಗಳು 15,94,703 ಮತಗಳು ಇಲ್ಲಿದ್ದಾವೆ. ಎಸ್ಸಿನ ಜಾತಿವಾರು ವಿಂಗಡಣೆಯನ್ನು ನೋಡೋದಾದರೆ ಎಸ್ಸಿ 289,000 ಮತದಾರರಿದ್ದಾರೆ, ಎಸ್ಟಿ ಸಮುದಾಯದ 107 ಮತಗಳಿದ್ದಾವೆ, ಲಿಂಗಾಯತ ಸಮುದಾಯದ 274 ಮತದಾರರು, ಒಕ್ಕಲಿಗ ಸಮುದಾಯದ 240,000 ಮತಗಳು, ಮುಸ್ಲಿಂ ಸಮುದಾಯದ 190,000 ಮತಗಳು, ಕುರುಬ ಸಮುದಾಯದ 168,000 ಮತದಾರರು, ಗೊಲ್ಲ ಸಮುದಾಯದ 90,000 ಮತಗಳು, ಇನ್ನು ಇತರೆ 375,000. ತುಮಕೂರು ಜಿಲ್ಲೆ ಬಹು ವೈವಿಧ್ಯದಿಂದ ಕೂಡಿದೆ. ಇಲ್ಲಿನ ಸಿದ್ಧಗಂಗಾ ಮಠ, ಮಧುಗಿರಿ ಏಕಶಿಲಾ ಬೆಟ್ಟ, ತಿಮ್ಮಲಾಪುರ ಕರಡಿಧಾಮ, ಜಯಮಂಗಲಿ ಕೃಷ್ಣ ಮೃಗಧಾಮ, ದೇವರಾಯನ ದುರ್ಗ, ತಿಪಟೂರಿನ ಅರಳಗುಪ್ಪೆ, ಹೆಬ್ಬೂರಿನ ಕಾಮಾಕ್ಷಿ ದೇವಸ್ಥಾನ ಪ್ರಮುಖ ಪ್ರವಾಸಿ ತಾಣಗಳು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯ ಧರ್ಮಾವರಂ ಸೀರೆ, ತಿಪಟೂರಿನ ಕೊಬ್ಬರಿ ಬಹಳ ಹೆಸರುವಾಸಿ, ಗುಬ್ಬಿ ವೀರಣ್ಣ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ, ಇನ್ನೂ ಹಲವು ಮಹನೀಯರು ಇದೇ ನೆಲದವರು. ಆದರೆ ರಾಜಕೀಯವಾಗಿಯೂ ಅಷ್ಟೇ ವಿಷಯ. ಈ ಕ್ಷೇತ್ರ ಅಂದರೆ ಅದು ಅತಿಶಯೋಕ್ತಿಯಲ್ಲ. ಇವತ್ತು ಪ್ರಸ್ತುತ ಒಂದು ವಾತಾವರಣ ಯಾವ ರೀತಿ ಇದೆ ಅಂತ ಒಬ್ಬ ಪತ್ರಕರ್ತನಾಗಿ ಹೇಳಬೇಕು ಅಂತಂದರೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಏನು ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿದೆ, ಇದೇ ಮೈತ್ರಿ ಸರ್ಕಾರ ಏನಾದರೂ ಚುನಾವಣಾ ಹೊಂದಾಣಿಕೆನ ಲೋಕಸಭೆಯಲ್ಲಿ ಮಾಡಿಕೊಂಡಿದ್ದೆ ಆದರೆ ಬಹುತೇಕ ಎಲ್ಲವೊಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದ ಒಂದು ಜನರ ನಾಡಿಮಿಡಿತವನ್ನು ನೋಡಿದಾಗ ಅಲೈನ್ಸ್ ಆದಂಥ ಅಭ್ಯರ್ಥಿಗೆ ಒಂದು ಅನುಕೂಲ ಆಗ್ಬೋದೇನು ಅಂತಕ್ಕಂಥ ವಾತಾವರಣ ಸಹಜವಾಗಿ ಕಂಡುಬರ್ತಕ್ಕಂಥದ್ದು. ಒಟ್ಟಾರೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿಯೂ ಸಂಸತ್ ಚುನಾವಣೆ ಎದುರಿಸಿದ್ದ ಸಂಸದ ಎಸ್ಪಿಎಂ ಕಾಂಗ್ರೆಸ್ ಅಭ್ಯರ್ಥಿಯಾದರೂ ಉಭಯ ಪಕ್ಷಗಳ ಮುಖಂಡರನ್ನ ಜತೆಯಲ್ಲಿ ನಿಭಾಯಿಸುವ ಕಲೆ ಅವರ ಶಕ್ತಿಯಾಗಿದೆ. ಎಲ್ಲಾ ಪಕ್ಷ ಮುಖಂಡರ ಓಲೈಕೆ ಸ್ವಪಕ್ಷದವರ ಕೆಂಗಣಿಗೆ ಗುರಿಯಾಗಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮನ್ವಯತೆ ಕುತೂಹಲ ಮೂಡಿಸಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ತಬ್ದವರು ಸೇಡು ತೀರಿಸಿಕೊಳ್ಳಲು ಕಾಯ್ತಿರೋದು ಚುನಾವಣೆಯ ಫಲಿತಾಂಶವೇ ಎಲ್ಲರ ಚಿತ್ತನೆಟ್ಟಿದೆ. ಈ ಚುನಾವಣೆಯಲ್ಲಿ ಜಾತಿ ಬಲ, ತೋಳ್ಬಲ, ಹಣಬಲ ಎಲ್ಲವೂ ಕೆಲಸ ಮಾಡುತ್ತೆ. ಅಂತಿಮವಾಗಿ ಮತದಾರ ಯಾರಿಗೆ ಹೆಚ್ಚಿನ ಒಲವು ತೋರಿಸ ಅನ್ನೋದು ಇನ್ನು ಚುನಾವಣೆ ಹತ್ರ ಬಂದಂಥ ಸಂದರ್ಭ ಗೊತ್ತಾಗುತ್ತೆ. ಕ್ಯಾಮ್ರಾಮನ್ ಹರೀಶ್ ಕುಮಾರ್ನೊಂದಿಗೆ ಟಿ ಯೋಗ್ಸ್ TV5 ತುಮಕೂರು.